ಇವಾಗ ಸಾಮಿಲ್ ಓನರ್ ಯಾವ ರೀತಿ ತಮ್ಮ ಡೀಟೇಲ್ಸನ್ನು ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾರೆ ಅಂತ ನೋಡೋಣ. ಮೊದಲೆಲ್ಲ ಅವರು ಸಹ ಹೀಗೆ ಲಾಗಿನ್ ಆಗ್ತಾರೆ, ಅವ್ರಿಗೇನು ಎಸ್ ಎಮ್ ಎಸ್ ಬಂದಿರುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಅವ್ರಿಗೆ ಆಲ್ರೆಡಿ ಕಮ್ಯುನಿಕೇಟ್ ಆಗಿರುತ್ತೆ ಎಸ್ ಎಮ್ ಎಸ್ ಥ್ರೂ. ಈ ಹಿಂದಿನ ವಿಡಿಯೋದಲ್ಲಿ ತೋರಿಸ್ದಂಗೆ SM1232 ಅಂತ ಹೇಳಿ ಒಂದು ಸಾಮಿಲ್ ಓನರ್ಗೆ ಬಂದಂತಹ ಮೆಸೇಜನ್ನು ನಾನು ತೊಗೊಂಡು ಕ್ರೆಡೆನ್ಷಿಯಲ್ ತೊಗೊಂಡು ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ಇದರಲ್ಲಿ ಅವರಿಗೆ ಸಾಮಿಲ್ ಓನರ್ಗೆ ನೋಡಿ ರವೀಂದ್ರ ಟೆಸ್ ಸಾಮಿಲ್ SM1232 ಅಂತ ಬಂದಿರುತ್ತೆ. ಹೋಮು ಲಾಗ್ಔಟ್ ಇದೇ ಥರ ಮೆನ್ಯು ಕಾಣಿಸುತ್ತೆ. ಅವರಿಗೆ ಮೆನ್ಯು ಐದು ಮೆನ್ಯು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಸಾಮಿಲ್ ರಿಜಿಸ್ಟ್ರೇಷನ್ ಇನ್ SMS ಅಂದರೆ ಸಾಮಿಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಆಮೇಲೆ ನೆಕ್ಸ್ಟ್ ಮಾಡ್ಯೂಲಲ್ಲಿ ಅವರು ವುಡ್ ಕನ್ಸಂಪ್ಷನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಹಾಗೆಯೇ ಅಪ್ಲಿಕೇಶನ್ ಫಾರ್ ಸಾಮಿಲ್ ಲೈಸೆನ್ಸ್ ರಿನಿವಲ್ ಇದೆಲ್ಲ ಅಪ್ಡೇಟ್ ಆದಮೇಲೆ ಅವರೇನಾದ್ರು ಲೈಸೆನ್ಸ್ ರಿನಿವಲ್ಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿಂದ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಮೇಲೆ ಸಾಮಿಲ್ ಡಾಟಾ ಅಪ್ಡೇಷನ್ ಏನಾದ್ರು ಡಾಟಾ ಅಪ್ಡೇಷನ್ ಮಾಡಬೇಕು ಅಂತ ಅಂದರೆ ಈ ಮೆನು ಅಂದ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟು ಚೇಂಜ್ ಆ ಯೂಸರ್ ನೇಮ್ ಪಾಸ್ವರ್ಡನ್ನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ಅವ್ರು ಇಲ್ಲಿಂದ ಮಾಡ್ಕೋಬೋದು. ಇವಾಗ ಮೊದಲಿಗೆ ಸಾಮಿಲ್ ರಿಜಿಸ್ಟ್ರೇಷನ್ ನೋಡೋಣ, ಅವರು ಮಾಹಿತಿನ ಯಾವ ಥರ ಅಪ್ಡೇಟ್ ಮಾಡಬೇಕು ನಮ್ಮ ಸಾಮಿಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಅಂತ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣವೇ ಅಲ್ಲಿ ಐದು ಮೆನ್ಯು ಓಪನ್ ಆಗುತ್ತೆ. ಇದರಲ್ಲಿ ಮೊದಲಿಗೆ ಸಾಮಿಲ್ ಡೀಟೇಲ್ಸ್ ಕೇಳ್ತೀವಿ, ಆಮೇಲೆ ಓನರ್ ಡೀಟೇಲ್ಸು, ಆಮೇಲೆ ಕಾಂಟ್ರಾವೆನ್ಸಸ್ ಅವ್ರು ಏನು ಸಾಧನಗಳನ್ನು ಮರಗಳನ್ನು ಕಟಾವಣೆ ಮಾಡಲಿಕ್ಕೆ ಏನು ಬಳಸ್ತಾ ಇದ್ದಾರೆ ಆ ಸಾಧನಗಳನ್ನು, ಪ್ಲಸ್ ಅಪ್ಲೋಡ್ಸ್ ಸಮ್ ಬೇಸಿಕ್ ಡೀಟೇಲ್ಸನ್ನು ಅವರು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೈನಲಿ ಸಬ್ಮಿಟ್. ಇವಾಗ ಮೊದಲಿಗೆ ಸಾಮಿಲ್ ಡೀಟೇಲ್ಸು. ಸಾಮಿಲ್ ಡೀಟೇಲ್ಸಲ್ಲಿ ಆಲ್ರೆಡಿ DRFO ಸೆಕ್ಷನ್ DRFO ಏನು ಸಾಮಿಲ್ ಡೀಟೇಲ್ಸನ್ನು ಹಾಕಿ ಯೂಸರ್ ಇದನ್ನು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿರ್ತಾರೆ, ಮೊಬೈಲ್ ನಂಬರು, ಮೇಲ್ ID ಪ್ಲಸ್ ಲೈಸೆನ್ಸ್ ಪೀರಿಯಡ್ ರಿನ್ಯೂವಲ್ ಎಕ್ಸಿಸ್ಟಿಂಗ್ ಯಾವುದಿದೆ ಅದನ್ನ ಹಾಕಿರ್ತಾರೆ. ಇದನ್ನು ಅವರು ಎಡಿಟ್ ಮಾಡೋಕ್ಕಾಗಲ್ಲ, ಅದು ಆಲ್ರೆಡಿ ಹಿಡನ್ ಇರುತ್ತೆ. ನೆಕ್ಸ್ಟ್ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಅವರ ಸಾಮಿಲ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಈಗ ರಿನ್ಯೂವಲ್ದು ಇಲ್ಲಿ ಮೇಲ್ಗಡೆ ಏನು ತೋರಿಸಿದ್ವಿ, ಎಕ್ಸಿಸ್ಟಿಂಗ್ ಲೈಸೆನ್ಸ್ ಪೀರಿಯಡ್ ತೋರಿಸಿದ್ವಿ, ಬಟ್ ಸಾಮಿಲ್ ಎಕ್ಸಿಸ್ಟಿಂಗ್ ಎಸ್ಟಾಬ್ಲಿಷ್ ಯಾವಾಗ ಆಗಿದೆ ಅನ್ನೋದನ್ನು ಇಲ್ಲಿ ಅವ್ರು ಹಾಕಬೇಕು. ಮೇ ಬಿ ಫಾರ್ ಎಕ್ಸಾಂಪಲ್ 2001-2 ಇಂದಾನೆ ಅವರು ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು. ನೆಕ್ಸ್ಟು ಅವರ ಲೈಸೆನ್ಸ್ ನಂಬರು, ಈ 1234/12 ಅಂತ ಲೈಸೆನ್ಸ್ ನಂಬರ್ ಕೊಡ್ತೀನಿ. ಯಾವ ಡೇಟಲ್ಲಿ ಲೈಸೆನ್ಸ್ ತೊಗೊಂಡಾಗ ಅವರು 2001ನಲ್ಲಿ ತೊಗೊಂಡಿದ್ದಾರೆ ಅಂತ ಅಂದರೆ 2000 ಜಾನ್ವರಿಲಿ ಕೊಟ್ಟಿದ್ದೀರಾ, January 1, 2020ಯಲ್ಲಿ ಇದು ಲೈಸೆನ್ಸ್ ಸಿಕ್ಕಿದೆ ಅವರಿಗೆ January 1, 2020. ಮತ್ತು GST ಪ್ಯಾನ್ ನಂಬರ್ ಇದೆರಡು ಕಂಪಲ್ಸರಿ ಇಲ್ಲ. ಅವರು GST ಜಾಸ್ತಿ ಟ್ರಾನ್ಸಾಕ್ಷನ್ ಏನಾದರೂ ಮಾಡ್ತಾರೆ ಅಂತ ಅಂದರೆ GST ನಂಬರನ್ನು ಹಾಕಬಹುದು, ಇರುತ್ತೆ GST ನಂಬರ್ ಸುಮಾರು ಓನರ್ಸ್ ಹತ್ರ, ಅವರು ಅಪ್ಡೇಟ್ ಮಾಡಲಿ. ಪ್ಯಾನ್ ನಂಬರು ಅಷ್ಟೇ, ಅವ್ರ ಹತ್ರ ಇತ್ತು ಅಂದರೆ ಹಾಕಲಿ, ಇಲ್ಲಾಂದರೆ ಚಿಕ್ಕ ಪುಟ್ಟದವರು ಹಾಕಲಿಲ್ಲ ಅಂತ ಅಂದ್ರೂ ಆಗುತ್ತೆ. ಈ ಥರ ಪ್ಯಾನ್ ನಂಬರ್ ಡೀಟೇಲ್ಸನ್ನು ಹಾಕಬೇಕು. ಆಮೇಲೆ ಇದು ರಿಜಿಸ್ಟರ್ ಆಫ್ ಕಂಪ್ನೀಸ್ ಡೀಟೇಲ್ಸಲ್ಲಿ ಪ್ಯಾನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡುವಾಗ ಅದು ಫಾರ್ಮ್ಯಾಟ್ ಏನಿದೆ ಅದೇ ಫಾರ್ಮ್ಯಾಟಲ್ಲೇ ಅವರು ಅಪ್ಡೇಟ್ ಮಾಡಬೇಕು, ಅದು ಸಹಿತ ಅಪ್ಲಿಕೇಶನಲ್ಲಿ ಬಿಲ್ಡಪ್ ಆಗಿದೆ. ಈಗ ರಿಜಿಸ್ಟ್ರೇಷನ್ ಆಫ್ ಕಂಪ್ನೀಸ್, ಕಂಪ್ನೀಸ್ ಆ್ಯಕ್ಟಲ್ಲಿ ಏನಾದ್ರು ರಿಜಿಸ್ಟರ್ ಮಾಡಿದ್ರು ಅಂದರೆ ROC ನಂಬರ್ ಅಥವಾ ಫರ್ಮ್ ರಿಜಿಸ್ಟರ್ ಆಗಿತ್ತು ಅಂದರೆ ಫರ್ಮ್ ರಿಜಿಸ್ಟರ್ ನಂಬರನ್ನು ಅವರು ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ಸಾಮಿಲ್ ಆಪ್ರೇಟೆಡ್ ಬೈ, ಓನರ್ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಥವಾ GPA ಹೋಲ್ಡರ್ ಇದ್ದಾರೆ. ಓನರ್ ಅಂತ ಹೇಳಿದ್ರೆ ನಿಮಗೆ ಅವ್ರ ಲ್ಯಾಂಡ್ಲೈನ್ ನಂಬರು ಮತ್ತು ಇದು ಕೇಳುತ್ತೆ, ಇಲ್ಲ GPA ಹೋಲ್ಡರ್ ಅಂತ ಅಂದರೆ ಇಲ್ಲಿ GPA ಹೋಲ್ಡರ್ ನೇಮನ್ನು ಇಲ್ಲಿ ಕೇಳುತ್ತೆ. GPA ಹೋಲ್ಡರ್ ಇದನ್ನು ನಾನು ಇಲ್ಲಿ ಓನರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಓನರ್ ನೇಮ್ ಮೇಲ್ಗಡೆ ಇದೆ. ಇದು ಲ್ಯಾಂಡ್ಲೈನ್ ನಂಬರ್, ಇದು ಲ್ಯಾಂಡ್ಲೈನ್ ನಂಬರ್ ಆಫ್ ಸಾಮಿಲಲ್ಲಿ ಏನು ಲ್ಯಾಂಡ್ಲೈನ್ ನಂಬರ್ ಇದೆ ಅದನ್ನು ಅವರು ಅಪ್ಡೇಟ್ ಮಾಡಬೇಕು. ಮತ್ತು ಅವ್ರಿಗೆ ವೆಬ್ಸೈಟು, ದೊಡ್ಡ ದೊಡ್ಡದು ಸಾಮಿಲ್ ಓನರ್ ಏನಾದ್ರು ವೆಬ್ಸೈಟ್ಗಳಿತ್ತು ಅಂತ ಅಂದರೆ ಅವರು ವೆಬ್ಸೈಟನ್ನು ಸಹಿತ ಇಲ್ಲಿ ಹಾಕ್ಬೋದು. ನೆಕ್ಸ್ಟ್ ಬಂದು ಸಾಮಿಲ್ ಲೊಕೇಶನ್ ಡೀಟೇಲ್ಸು, ಸಾಮಿಲ್ ಎಲ್ಲಿ ಲೊಕೇಶನ್ ಎಲ್ಲಿದೆ ಅಂತ. ರೂರಲ್ ಅರ್ಬನ್ ಅಂತ ಇದೆ ಇಲ್ಲಿ, ಇಲ್ಲಿ ರೂರಲ್ ಚೂಸ್ ಮಾಡಿದ್ರೆ ನಿಮಗೆ ಡಿಸ್ಟಿಕ್ಕು, ಹೋಬಳಿ, ತಾಲೂಕು, ವಿಲೇಜ್ ಲೆವೆಲ್ ಓಪನ್ ಆಗುತ್ತೆ. ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ನಾನ್ ಇಂಡಸ್ಟ್ರಿಯಲ್ ಏರಿಯಾ ಓಪನ್ ಆಗುತ್ತೆ. ಅರ್ಬನ್ ಅಂತ ಚೂಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ, ನಾನ್ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಮುನ್ಸಿಪಲ್ ಏರಿಯಾ ಅಂತ ಮೂರು ಓಪನ್ ಆಗುತ್ತೆ. ಡಿಸ್ಟಿಕ್ಟು, ಟೌನು ಮತ್ತು ವಾರ್ಡ್ ಸಹಿತ ಇಲ್ಲಿ ಅರ್ಬನ್ ಅಂತ ಬಂದಾಗ ವಾರ್ಡು ಓಪನ್ ಆಗುತ್ತೆ. ನಾನಿಲ್ಲಿ ಮುನ್ಸಿಪಲ್ ಏರಿಯಾ ಚೂಸ್ ಮಾಡ್ತೀನಿ, ಬೆಂಗಳೂರು ಅರ್ಬನ್ನಲ್ಲಿ. ಫಾರ್ ಎಕ್ಸಾಂಪಲ್ BBMP ಲಿಮಿಟ್ಸಲ್ಲೇ ಇದೆ ಅಂತ ತಗೋತೀನಿ. ಇದರಲ್ಲಿ ವಾರ್ಡು ಈಗ DRFO ಯಶವಂತಪುರ ಕಡೆ ಅಂದರೆ ಯಶವಂತಪುರ ಅಂತ ಚೂಸ್ ಮಾಡಿದೆ. ಖಾತಾ ನಂಬರ್ ಅಥವಾ ಫ್ಲ್ಯಾಟ್ ನಂಬರ್, ಆ ಸಾಮಿಲ್ ಎಲ್ಲಿ ಲೊಕೇಟ್ ಆಗಿದೆ
ಅಲ್ಲಿ ಖಾತಾ ನಂಬರ್ ಅಥವಾ ಫ್ಲ್ಯಾಟ್ ನಂಬರ್ ಇತ್ತು ಅಂತಂದರೆ ಆ ನಂಬರನ್ನು ಹಾಕಲಿ. ಅಡ್ರೆಸ್ ಯಾವುದು, ಸಾಮಿಲ್ ಎಲ್ಲಿದೆ ಅಂಥೇಳಿ, ಮೇನ್ ರೋಡ್ ಯಶವಂತ ಬೆಂಗಳೂರು ಅಂಥೇಳಿ ಹಾಕಬೇಕು. ಪ್ಲಸ್ ಜಿ ಪಿ ಎಸ್ ಕೋಆರ್ಡಿನೇಟ್ಸನ್ನು ಹಾಕಬೇಕು. ಇಲ್ಲಿ ಎಲ್ಲಿ ಸಾಮಿಲ್ ಲೊಕೇಶನ್ ಆಗಿದೆ ಅದರದ್ದು ಜಿ ಪಿ ಎಸ್ ಕೋಆರ್ಡಿನೇಟ್ಸು 13 0 2 5 0 ಮತ್ತು 77 77 5 3 0 ಅಂತ ಹಾಕಿದ ತಕ್ಷಣವೇ ನೆಕ್ಸ್ಟು ಲ್ಯಾಂಡ್ ಓನರ್ಶಿಪ್ ಡೀಟೇಲ್ಸ್ ಕೇಳುತ್ತೆ. ಲ್ಯಾಂಡ್ ಓನರ್ಶಿಪ್ ಡೀಟೇಲ್ಸಲ್ಲಿ ಆ ಲ್ಯಾಂಡು ಸಾಮಿಲ್ ಏನಿದೆ, ಲೊಕೇಟ್ ಆಗಿದೆ, ಅದು ಓನ್ ಲ್ಯಾಂಡಾ, ರೆಂಟೆಡ್ ಲ್ಯಾಂಡಾ ಅಥವಾ ಲೀಸ್ ಲ್ಯಾಂಡಾ ಅಂತ ಕೇಳುತ್ತೆ. ಓನ್ ಅಂತಿದ್ದರೆ ಏನು ಕೇಳೋದಿಲ್ಲ. ರೆಂಟ್ ಇತ್ತು ಅಂತ ಅಂದರೆ ನೀವು ಚೂಸ್ ಮಾಡಿದ ತಕ್ಷಣ ರೆಂಟೆಡ್ ಇತ್ತು ಅಂದರೆ ಲ್ಯಾಂಡ್ ಓನರ್ ನೇಮು ಪ್ಲಸ್ ಅಗ್ರಿಮೆಂಟ್ ಆಗಿರೋಂತಹ ಡ್ಯೂರೇಷನ್ನು, ಸ್ಟಾರ್ಟ್ ಡೇಟು ಮತ್ತು ಕಂಪ್ಲೀಷನ್ ಡೇಟು ಕೇಳುತ್ತೆ. ಇಲ್ಲಿ ನಾನು ಓನ್ ಲ್ಯಾಂಡ್ ಅಂಥೇಳಿ ಚೂಸ್ ಮಾಡಿದೆ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಸ್ಪೆಸಿಫಿಕೇಷನ್ಸು, ಅವರಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಎಷ್ಟನ್ನು ತೊಗೊಂಡಿದ್ದಾರೆ ಅಂಥೇಳಿ. ಫಾರ್ ಎಕ್ಸಾಂಪಲ್ ಎರಡು ತೊಗೊಂಡಿದ್ರು ಅಂತ ಅಂದರೆ ಇಲ್ಲಿ ಎರಡರದ್ದು ಆರ್ ಆರ್ ನಂಬರ್ ಕೇಳುತ್ತೆ. ಎರಡು ಮೀಟ್ರ್ ಇತ್ತು ಅಂತ ಅಂದರೆ ಎರಡು ಕನೆಕ್ಷನನ್ನು ತೊಗೊಂಡಿದ್ರು ಅಂತ ಅಂದರೆ ಎರಡು ಆರ್ ಆರ್ ನಂಬರನ್ನು ಕೇಳುತ್ತೆ. ಮೂರು ಕನೆಕ್ಷನ್ ಇತ್ತು ಅಂತ ಅಂದರೆ ಮೂರು ನಂಬರನ್ನು ಸಹಿತ ಕೇಳುತ್ತೆ. ನೆಕ್ಸ್ಟ್ ಇದು ಎಂಟ್ರಿ ಮಾಡಿದ ತಕ್ಷಣವೇ ನೆಕ್ಸ್ಟು ಸಬ್ಮಿಟ್ ಅನ್ನಬೇಕು. ಸಬ್ಮಿಟ್ ಅಂದ ತಕ್ಷಣ ಒಂದು ವಾರ್ನಿಂಗ್ ಮೆಸೇಜ್ ಸಿಗುತ್ತೆ, ಡಾಟಾ ಒನ್ ಸೇವ್ಡ್ ಕೆನಾಟ್ ಬಿ ಎಡಿಟೆಡ್ ಪ್ರೊಸೀಡ್ ಅಂತ ಕೇಳುತ್ತೆ. ನೀವು ಓಕೆ ಅಂತ ಕೊಟ್ಟರೆ ಇದು ನೆಕ್ಸ್ಟ್ ಕಾಲಮ್ಗೆ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ ಈಗ ಸಾಮಿಲ್ ಕಲರ್ ಏನಾಯಿತು, ಗ್ರೀನ್ ಕಲರ್ ಆಯಿತು. ಅಂದರೆ ಸಾಮಿಲ್ ಡೀಟೇಲ್ಸನ್ನು ಒಂದನೇ ಕಾಲಮಲ್ಲಿ ಇದ್ದಂತಹ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ್ದಾರೆ ಅವರು ಅಂತ. ನೆಕ್ಸ್ಟು ಓನರ್ ಡೀಟೇಲ್ಸ್ ಕೇಳುತ್ತೆ. ಓನರ್ ಡೀಟೇಲ್ಸಲ್ಲಿ ಓನರ್ ಟೈಪ್, ಓನರ್ ಟೈಪ್ ಅಂತಂದರೆ ಅದು ಪ್ರೊಪ್ರೈಟರ್ಶಿಪ್ ಕಂಪ್ನಿನ, ಪಾರ್ಟ್ನರ್ಶಿಪ್ಪಾ, ಲಿಮಿಟೆಡ್ಡಾ, ಪ್ರೈವೇಟ್ ಲಿಮಿಟೆಡ್ಡಾ ಅಥವಾ ಕಂಪ್ನಿನ ಅಂತೇಳಿ. ಈಗ ನೀವು ಸೋಲ್ ಓನರ್ ಆಗಿದ್ರು ಅಂತಂದರೆ ಆಲ್ರೆಡಿ ಓನರ್ ಡೀಟೇಲ್ಸ್ ಇದೆ. ಪ್ಲಸ್ ಪಾರ್ಟ್ನರ್ಶಿಪ್ ಅಂತ ಬಂತು ಅಂತಂದರೆ ಇಲ್ಲಿ ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎರಡು ಇದ್ದಾರೆ ಅಂತಂದರೆ ನೀವು ಎರಡು ಓನರ್ಸ್ ಏನಿದ್ದಾರೆ, ಎರಡು ಓನರ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಎರಡು ಅಂತ ತೊಗೋತೀನಿ ಓನರ್ ಡೀಟೇಲ್ಸು. ಇಲ್ಲಿ ಓನರ್ ಡೀಟೇಲ್ಸಲ್ಲಿ ನೀವು ಲ್ಯಾಂಡ್ಲೈನ್ ನಂಬರ್ ಹಾಕಬೇಕಾಗಿರೋದು ಅವರ ಓನರನ್ನು ರೀಚ್ ಆಗಲಿಕ್ಕೆ ಹಾಕಬೇಕು. ಆಮೇಲೆ ಇಲ್ಲಿ ಓನರ್ದೇ ಮೊಬೈಲ್ ನಂಬರ್ನ ಹಾಕಬೇಕು. ಇಲ್ಲಿ ಸಾಮಿಲ್ ಲ್ಯಾಂಡ್ಲೈನ್ ನಂಬರ್ ಅಲ್ಲ, ಓನರ್ದು ಲ್ಯಾಂಡ್ಲೈನ್ ನಂಬರು. ಇಮೇಲ್ ಐ ಡಿ ಹಾಕಬೇಕು. ನೆಕ್ಸ್ಟು ಇದು ಅವ್ರಿಗೆ ಹೇಗೆ ಬಂತು ಸಾಮಿಲ್ ಲೈಸೆನ್ಸು, ಇನ್ಹೆರಿಟೆನ್ಸ್ ಆಗಿ ಬಂತ, ಸೇಲ್ ಅಥವಾ ಪರ್ಚೇಸು ಅಥವಾ ಅದರ್ಸಿಂದ ಬಂತ. ನಾನು ಇನ್ಹೆರಿಟೆನ್ಸಿಂದನೇ ಬಂದೆ ಅಂತ ಹೇಳ್ತೀನಿ. ಡಿಸ್ಟಿಕ್ಟು, ಆ ಲ್ಯಾಂಡ್ ಈ ಸಾಮಿಲ್ ಓನರ್ ಏನಿದ್ದಾರೆ ಇವರು ಅಲ್ಲೇ ಇರಬೇಕು ಅಂತೇನಿಲ್ಲ, ಇವರು ಎಲ್ಲಿ ಬೇಕಾದ್ರೂ ಇರ್ಬೋದು. ಬೇರೆ ಬೇರೆ ಡಿಸ್ಟಿಕಲ್ಲಿದ್ದರು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹಾವೇರಿ ಅಂತಿದೆ ಅಂತ ಇಟ್ಕೊಳ್ಳಿ, ತಾಲೂಕು ಅದರಲ್ಲೂ ಸಹಿತ ಹಿರೇಕೇರೂರು, ಹಿರೇಕೇರೂರು ಓಕೆ, ಸಿಟಿ ವಿಲೇಜ್ ಏನಾದ್ರು ಇತ್ತು ಅಂತಂದರೆ ಚೂಸ್ ಮಾಡ್ಬೋದು. ಮತ್ತು ಅವ್ರ ಅಡ್ರೆಸ್ಸು, ಈ ಥರ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಆ್ಯಡ್ ಅಂತ ಕೊಟ್ಟರೆ ಇಲ್ಲೂ ಅದೇ ಥರ ವಾರ್ನಿಂಗ್ ಮೆಸೇಜ್ ಬರುತ್ತೆ, ಡಾಟಾ ಒನ್ ಸೇವ್ಡ್ ಕೆನಾಟ್ ಬಿ ಎಡಿಟೆಡ್ ಅಂತ. ಓಕೆ ಅಂತ ಕೊಟ್ಟ ತಕ್ಷಣವೇ ಒಂದು ಓನರ್ ಡೀಟೇಲ್ಸು ಈ ಥರ ಕೆಳಗಡೆ ಬರುತ್ತೆ. ಇನ್ನು ನೆಕ್ಸ್ಟು ಸೆಕೆಂಡ್ ಓನರ್ ಡೀಟೇಲು, ಅವ್ರದ್ದು ಮೊಬೈಲ್ ನಂಬರು, ನೆಕ್ಸ್ಟು ಅವ್ರದ್ದು ಇಮೇಲು, ನೆಕ್ಸ್ಟ್ ಅವ್ರಿಗೆ ಹೇಗೆ ಬಂತು ಓನರ್ಸ್, ಇನ್ಹೆರಿಟೆನ್ಸಾ, ಸೇಲಾ, ಪರ್ಚೇಸಾ ಅಂಥೇಳಿ, ಸೇಲ್ ಅಥವಾ ಪರ್ಚೇಸ್ ಅಂತಿದ್ದು ಇನ್ಹೆರಿಟೆನ್ಸ್ ಅಂತ ಚೂಸ್ ಮಾಡ್ತೀನಿ. ಡಿಸ್ಟಿಕ್ಕು, ಇವ್ರದ್ದು ಯಾವುದೋ ಒಂದು ಬೇರೆ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಅಂತ ತೊಗೋತೀನಿ ಇವ್ರ ಓನರ್ನ. ಬೆಂಗಳೂರು ನಾರ್ತಲ್ಲಿ ಯಶವಂತಪುರದವರೇ ಅಂತ, ಲಕ್ಷ್ಮೀಪುರ, ಪಿನ್ ಕೋಡು ಅಡ್ರೆಸ್ಸು
ಹಾಗೆ ನೆಕ್ಸ್ಟು ಓನರ್ ಡೀಟೇಲ್ಸನ್ನು ಆ್ಯಡ್ ಅಂತ ಕೊಟ್ಟರೆ, ನೆಕ್ಸ್ಟ್ ಓಕೆ ಕೊಟ್ಟರೆ ಇದು ಎರಡೂ ಓನರ್ ಡೀಟೇಲ್ಸು ಇಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೆ ಹಾಗೆ ವಾರ್ನಿಂಗ್ ಮೆಸೇಜು, ನೀವು ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಕೇಳುತ್ತೆ. ನೆಕ್ಸ್ಟ್ ಏನಾಯಿತು, ಓನರ್ ಡೀಟೇಲ್ಸು ಸಹಿತ ಗ್ರೀನ್ ಆಯಿತು. ಸಾಮಿಲ್ ಡೀಟೇಲ್ಸ್ ಕಂಪ್ಲೀಟ್ ಮಾಡಿದ್ರು, ಓನರ್ ಡೀಟೇಲ್ಸನ್ನು ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್ ಕಂಟ್ರಾವೆನ್ಸಸ್. ಕಂಟ್ರಾವೆನ್ಸಸ್ ಅಂತೆ ಅವರು ಏನೇನು ಸಾಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಹಾರಿಜೆಂಟಲ್ಸಾ, ಕ್ರಾಸ್ ಕಟ್ಸಾ, ವರ್ಟಿಕಲ್ಸಾ, ಅದರ್ ಕಂಟ್ರಾವೆನ್ಸಸ್ಸು, ಅಡಿಷ್ನಲ್ ಹಾರಿಜೆಂಟಲ್ಸಾ, ಅಡಿಷ್ನಲ್ ಕ್ರಾಸ್ ಕಟ್ಟು, ಈ ಥರದ್ದು ಏನಾದ್ರು ಕಂಟ್ರಾವೆನ್ಸಸ್ ಏನೇನು ಬಳಸ್ತಾ ಇದ್ದಾರೆ ಅಂತ ಅದನ್ನು ಅವ್ರು ಅಪ್ಡೇಟ್ ಮಾಡಬೇಕು. ಹಾರಿಜೆಂಟಲ್ಸಾ, ಎಷ್ಟು ಹಾರ್ಸ್ ಪವರ್ದು, ಓಕೆ ನಾನಿಲ್ಲಿ 150 ಹಾರ್ಸ್ ಪವರ್ದು ಅಂತ ತಗೋತೀನಿ. ಯಾವಾಗ ಅದನ್ನ ಗ್ರ್ಯಾಂಟ್ ತೊಗೊಂಡಿದ್ರು ಅವರು 2005-06 ಅಂತ. ಆ್ಯಡ್ ಅಂತ ಕೊಟ್ಟರೆ ಒಂದು ಹಾರಿಜೆಂಟಲ್ ಸಹ ಏನಾಯಿತು, ಆ್ಯಡ್ ಆಯಿತು. ನೆಕ್ಸ್ಟ್ ಕಾಂಟ್ರವೆನ್ಸಸ್, ಒಂದು ಕ್ರಾಸ್ ಕಟ್ ಸಹ ಇದೆ ಅಂತ ಇಟ್ಕೊಳ್ಳಿ, ಅದು ಒಂದು 200 ಹಾರ್ಸ್ ಪವರ್ದು. ಓಕೆ, ಇದನ್ನು ಯಾವಾಗ ಗ್ರ್ಯಾಂಟ್ ತೊಗೊಂಡಿದ್ರು, ನಮ್ಮಲ್ಲಿಂದ ಪರ್ಮಿಷನನ್ನು ತೊಗೊಂಡಿದ್ರು ಅಂತ 2004-05 ಅಥವಾ 2008-09 ಜಸ್ಟ್ ಆ್ಯಡ್ ಅಂತ ಕೊಟ್ಟರೆ ಅದನ್ನು ಆ್ಯಡ್ ಮಾಡ್ಬೋದು. ಈವನ್ ಅವರಿಗೆ ಡಿಲೀಟ್ ಅಪ್ಡೇಟ್ ಮಾಡೋಕ್ಕೂ ಇಲ್ಲಿ ಆಪ್ಷನ್ ಇದೆ, ಡಿಲೀಟ್ ಮಾಡೋಕ್ಕೂ ಆಪ್ಷನ್ಸು ಇದೆ. ನೆಕ್ಸ್ಟು ಇದು ಯಾವ್ದಾದ್ರು ಆ್ಯಡ್ ವರ್ಟಿಕಲ್ಸ, ಅಡಿಷ್ನಲ್ ವರ್ಟಿಕಲ್ಸ ಏನಾದ್ರು ಅಪ್ರೂವಲ್ ತೊಗೊಂಡಿದ್ರು, ಅದು ಒಂದು 100 ಹಾರ್ಸ್ ಪವರ್ಸ್ದು ಅಂತ ಅಂದರೆ ಯಾವಾಗ ಇದನ್ನು 2014-15 ತೊಗೊಂಡಿದ್ರು ಅಂದರೆ ಆ್ಯಡ್ ಅಂತ ಕೊಟ್ಟರೆ ಇಮ್ಮಿಡಿಯೇಟ್ ಅವರಲ್ಲಿರೋಂಥ ಕಾಂಟ್ರಾವೆನ್ಸಸ್ಸು ಎಲ್ಲದೂ ಸಹಿತ ಈ ಥರ ಆ್ಯಡ್ ಆಗುತ್ತೆ. ಆ್ಯಡ್ ಆದ ತಕ್ಷಣ ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟರೆ ಹಾಗೆ ಮೆಸೇಜ್ ಬರುತ್ತೆ, ಕಾಂಟ್ರಾವೆನ್ಸಸ್ಸು ಸಹಿತ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೋಡಿ, ಇದು ಸಹಿತ ಗ್ರೀನ್ ಆಯಿತು. ನೆಕ್ಸ್ಟು ಸುಮಾರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಲಿಕ್ಕೂ ಬಿಫೋರು ಆ PDFಲ್ಲೇ ಇರಬೇಕು ಅದೆಲ್ಲ ಡಾಕ್ಯುಮೆಂಟ್ಸು, ಪ್ಲಸ್ ಅದರ ಸೈಜ್ ಬಂದು 100 KB ಒಳಗಡೆನೇ ಇರಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ.